ಜೈ ಹಿಂದ್ ಪೊಲೀಸ್ ಪೇದೆ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಸಂಬಂಧಿಸಿರುವ ಹಾಗೆ ಈಗಾಗಲೇ ಇಜಿ ಕ್ಲಾಸಸ್ ಇರ್ತಕ್ಕಂಥದ್ದು ಸಿವಿಲ್ ಪಿ ಸಿ ಆಗಿರಬಹುದು ಸಿವಿಲ್ ಪಿ ಸಿ ಎಕ್ಸಾಮ್ ಆಗಿರಬಹುದು ಅಥವಾ ಸಿ ಎ ಆರ್ ಡಿ ಎ ಆರ್ ಎಕ್ಸಾಮ್ ಆಗಿರಬಹುದು ಈ ಎರಡು ಎಕ್ಸಾಮ್ಗೋಸ್ಕರ ನಿಮಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಕೋರ್ಸನ್ನು ಒದಗಿಸ್ತಾ ಇದೆ ಸೊ ಎಲ್ಲ ಸಬ್ಜೆಕ್ಟ್ ಆಲ್ ಕ್ಲಾಸಸ್ಗಳು ವಿಡಿಯೋಸ್ಗಳು ಪಿ ಡಿ ಎಫ್ ನೋಟ್ಸ್ಗಳು ನಿಮಗೆ ಪ್ರೊವೈಡ್ ಮಾಡ್ತಾ ಇದೆ ಓನ್ಲಿ ಫೈವ್ ಹಂಡ್ರೆಡ್ ರುಪೀಸಲ್ಲಿ ಅಲ್ಲಿ ಸೊ ಕೆಲವೊಬ್ಬರಿಗೆ ಈ ವಿಡಿಯೋಸ್ಗಳನ್ನು ನೋಡಿದ ಮೇಲೆ ಕೆಲವೊಂದಿಷ್ಟು ಏನು ಡೌಟ್ಸ್ಗಳು ಬರ್ತಾ ಇವೆ ಏನು ಅಂತಂದರೆ ಸೊ ಈ ರೀತಿ ಇರ್ತಕ್ಕಂತಹ ರುಪೀಸ್ ಫೈವ್ ಹಂಡ್ರೆಡ್ ಅಲ್ಲಿ ಕೋರ್ಸ್ ಇರ್ತಕ್ಕಂಥದ್ದು ತೊಗೊಂಡ್ರೆ ಅದು ಯೂಸ್ಫುಲ್ ಆಗುತ್ತಾ ಇಲ್ವಾ ಅಂತೇಳಿ ಯಾಕಂತಂದ್ರೆ ಕಡಿಮೆ ಅಮೌಂಟ್ ಇದೆಯಲ್ಲ ಸೊ ಎಲ್ಲರೂ ಈಗಿನ ಒಂದು ಕಾಲದಲ್ಲಿ ಏನು ನೋಡ್ತಾರೆ ಅಂತಂದ್ರೆ ಹೈ ಅಮೌಂಟ್ ಇರಬೇಕು ಹೆಚ್ ಅಮೌಂಟ್ ಇರಬೇಕು ಸೊ ಅದು ಚಲೋ ಇರ್ತೈತೆ ಅಂತ ಹೇಳಿ ತಿಳ್ಕೊತಾರೆ ಸೊ ಈಗಾಗಲೇ ನಮ್ಮಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ತಗೊಂಡಾರೆ ಅವರು ಕೂಡ ತಗೊಳ್ಳುವಾಗ ಅದನ್ನೇ ಅಂದ್ಕೊಂಡಿದ್ರು ಅವರು ಸೊ ತಗೊಳ್ಳೋ ಬೇಡ ಅಂತೇಳಿ ಆಮೇಲೆ ಏನೋ ಒಂದು ಧೈರ್ಯ ಮಾಡಿ ತೊಗೊಂಡ್ರು ಆಮೇಲೆ ಆಮೇಲೆ ಅವರು ಕ್ಲಾಸಸ್ಗಳನ್ನು ವೀಕ್ಷಿಸಿದ ಮೇಲೆ ಅವರೇ ಹೇಳಲಿಕ್ಕೆ ಹೇಳ್ತಾ ಇದ್ರು ನನಗೆ ಸೊ ಬಹಳ ಒಳ್ಳೆಯ ಕಂಟೆಂಟ್ ಇದೆ ಭಾಳ ನಾಲೆಜ್ ಕೊಡ್ತಾ ಇದ್ದೀರಾ ಸರ್ ಐದುನೂರು ರೂಪಾಯಿ ಅಂತೇಳಿ ಸೊ ಬಹಳ ಯೂಸ್ಫುಲ್ ಆಗ್ತಾ ಇದೆ ಈ ಎಕ್ಸಾಮ್ಸ್ಗಳಿಗೆ ನಮಗೆ ಅಂತೇಳಿ ಹೇಳ್ತಾ ಇದ್ದಾರೆ ಅವರು ಕೂಡ ಸೊ ಎಲ್ಲರಿಗೂ ಕೂಡ ಈ ಒಂದು ಡೌಟ್ ಇರ್ತಕ್ಕಂಥದ್ದು ಬಂದೇ ಬರುತ್ತೆ ಐದುನೂರು ರೂಪಾಯಿ ಕಂಪ್ಲೀಟ್ ಆಗಿರ್ತಕ್ಕಂಥ ಕೋರ್ಸ್ ಯಾವ ರೀತಿ ಕೊಡ್ತಾರಪ್ಪ ಎಲ್ಲ ಕಡೆ ಹೋದರೆ ನಾವು ನಮಗೆ ಇರ್ತಕ್ಕಂಥದ್ದು ಏಟ್ ತೌಸಂಡ್ ಟೆನ್ ತೌಸಂಡ್ ಇರ್ತಕ್ಕಂಥದ್ದು ಕೋರ್ಸ್ ಸಿಗ್ತಾ ಇದೆ ಸೊ ಇವರು ಓನ್ಲಿ ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ಹೇಗೆ ಕೊಡ್ತಾ ಇದ್ದಾರೆ ಇದು ಯೂಸ್ಫುಲ್ ಆಗುತ್ತೋ ಇಲ್ಲೋ ಯಾಕೆ ಈ ರೀತಿ ಕೊಡ್ತಾ ಇದ್ದಾರೆ ಇವರು ಅಂತೆ ಸೊ ಎಲ್ಲ ಡೌಟ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕ್ಲಿಯರ್ ಮಾಡೋಣ ಅದಕ್ಕಿಂತಲೂ ನಿಮಗೆ ಇನ್ನೊಂದು ನಾನು ಸಾಕ್ಷಿಯಾಗಿ ಕೊಡು ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ ಏನು ಅಂತೇಳಿ ಇವತ್ತು ಸಂಜೆ ಇರತಕ್ಕಂತಹ ಆರು ಗಂಟೆಗೆ ಇವತ್ತು ಸಂಜೆ ಆರು ಗಂಟೆಗೆ ಒಂದು ಲೈವ್ ಸೆಷನ್ ಕೂಡ ಇದೆ ಅಂದರೆ ನಮ್ಮ ಏನು ಕಂಪ್ಲೀಟ್ ಕೋರ್ಸ್ ಯಾರು ಪರ್ಚೇಸ್ ಮಾಡಿದ್ದಾರೆ ಫೈವ್ ಹಂಡ್ರೆಡ್ ರುಪೀಸಲ್ಲಿ ಅವರಿಗಾಗಿ ಒಂದು ಕ್ಲಾಸ್ ನಾನು ಅಟೆಂಡ್ ಮಾಡ್ತಾ ಇದ್ದೀನಿ ಸೊ ಅಲ್ಲಿಯೂ ಕೂಡ ಅವರ ಅಭಿಪ್ರಾಯವನ್ನು ನೀವು ಕೇಳಬಹುದು ಆ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು ನೈಟ್ ಮಾಡ್ತೇನೆ ಅದನ್ನು ಸೊ ಕ್ಲಾಸ್ ಮುಗಿದ ಮೇಲೆ ಲೈವ್ ಕ್ಲಾಸ್ ಮುಗಿದ ಮೇಲೆ ಅದನ್ನು ಅಪ್ಲೋಡ್ ಮಾಡ್ತೀನಿ ಅಲ್ಲಿ ಕೂಡ ನೀವು ಕೇಳಬಹುದು ನೋಡಬಹುದು ಅಲ್ಲಿ ವಿದ್ಯಾರ್ಥಿಗಳ ಅಭಿಪ್ರಾಯ ಏನಿದೆ ಅಂತ ಐನೂರು ರೂಪಾಯದಲ್ಲಿ ಯಾವ ರೀತಿ ಕೋರ್ಸ್ ಇದೆ ಅಂತೇಳಿ ಓಕೆ ಸೊ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅದೇ ಒಂದು ದುಗಡ ಏನು ಅಂತ ಐನೂರು ರೂಪಾಯಿ ಕೊಟ್ಟ ಮೇಲೆ ನಮಗೆ ಯಾವ ರೀತಿ ಇರ್ತಕ್ಕಂಥ ಕಂಟೆಂಟ್ ಒದಗಿಸ್ತಾರೆ ಏನು ಓನ್ಲಿ ಎಮ್ ಸಿ ಕ್ಯೂಸ್ಗಳನ್ನು ಒದಗಿಸ್ಕೊಡ್ತಾರೆ ಏನು ಆ ರೀತಿ ಇರತಕ್ಕಂಥ ಡೌಟ್ಸ್ ಇರ್ತಾ ಇದೆ ಸೊ ಎಲ್ಲವುಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡೋಣ ಅದೇ ಮತ್ತೆ ಚರ್ಚ್ ಮಾಡೋ ಚರ್ಚೆಯನ್ನು ಮಾಡೋಣ ಈ ವಿಡಿಯೋದಲ್ಲಿ ಐದುನೂರು ರೂಪಾಯಿ ಇಷ್ಟು ಕಡಿಮೆ ಫೀಸಲ್ಲಿ ಕೋರ್ಸ್ ಹೇಗೆ ಕೊಡ್ತಾ ಇದ್ದಾರೆ ಅದನ್ನು ಕೂಡ ನೋಡೋಣ ಅದ್ರ ಜೊತೆಗೆ ಒಂದು ತಿಂಗಳ ಒಳಗಾಗೆ ಸಮ್ ಕಂಪ್ಲೀಟ್ ಸಿಲೆಬಸ್ ಕಂಪ್ಲೀಟ್ ಮಾಡಿಸಲಾಗುವುದು ಅಂತ ಹೇಳ್ತಾ ಇದ್ದಾರೆ ಈಜಿ ಕ್ಲಾಸಸ್ ಅವರು ಅದು ಕೂಡ ಹೇಗೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡೋಣ ಸೊ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಈ ಕ್ಲಾಸಸ್ಗೆ ಈಗ ಜಾಯ್ನ್ ಆಗಬೇಕು ಅಂತೇಳಿ ಅನ್ಕೊಂಡಿದ್ರೆ ಡಬಲ್ ಏಟ್ ಸಿಕ್ಸ್ ಒನ್ ನೈನ್ ಟು ಸೆವೆನ್ ಏಯ್ಟ್ ತ್ರೀ ಏಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅದ್ರ ಜೊತೆಗೆ ಇದುವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದರ ಜೊತೆಗೆ ಬೆಲ್ಲೈಕನನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್ಗಳ ಅನ್ನು ಪಡೆಯಲು ಸೊ ಮೊಟ್ಟ ಮೊದಲನೇದಾಗಿ ಸೊ ಈ ಒಂದು ಫೈವ್ ಹಂಡ್ರೆಡ್ ರುಪೀಸ್ನಲ್ಲಿ ಏನು ನೀವು ತೊಗೋತಾ ಇದ್ರೆ ಆ ಕೋರ್ಸ್ ಇರತಕ್ಕಂಥದ್ದು ಫೈವ್ ಹಂಡ್ರೆಡ್ ರುಪೀಸಲ್ಲಿ ನೀವು ಐದುನೂರು ರೂಪಾಯಿಯನ್ನು ಕೊಟ್ಟು ಒಂದು ಕೋರ್ಸನ್ನು ಪರ್ಚೇಸ್ ಮಾಡ್ತಾ ಇದ್ದೀರಾ ಇ ಜಿ ಕ್ಲಾಸಸ್ ವತಿಯಿಂದ ಸಿ ಆರ್ ಡಿ ಆರ್ ಮತ್ತು ಸಿವಿಲ್ ಪಿ ಸಿಗೆ ಇದು ಇರ್ತಕ್ಕಂಥದ್ದು ಯೂಸ್ಫುಲ್ ಇದೆಯೋ ಇಲ್ಲವೋ ಅಂತೇಳಿ ಸೊ ಖಂಡಿತ ಹೇಳ್ತೇನೆ ನಾನು ಖಂಡಿತ ಏನು ಅಂತಂದರೆ ಸೊ ಇದು ನಿಮಗೆ ಯೂಸ್ಫುಲ್ ಆಗುತ್ತೆ ಓಕೆ ಖಂಡಿತ ಯೂಸ್ಫುಲ್ ಆಗುತ್ತೆ ಯಾಕಂತಂದರೆ ಇದರಲ್ಲಿ ಇಷ್ಟು ನಾಲೆಜ್ ಇದೆ ಅಂತಂದರೆ ನೀವು ಈ ಒಂದು ಕೋರ್ಸ್ದಿಂದ ಪಿ ಎಸ್ ಐ ಎಕ್ಸಾಮ್ ಕೂಡ ಜಿ ಕೆ ಪೇಪರನ್ನು ಕೂಡ ಕ್ರ್ಯಾಕ್ ಮಾಡ್ಬೋದು ಅಷ್ಟು ನಾಲೆಜ್ ಇರ್ತಕ್ಕಂಥದ್ದನ್ನು ನಾನು ಒದಗಿಸ್ಕೊಟ್ಟೇನೆ ಓಕೆ ಆಮೇಲೆ ಯಾರಾದರೂ ನಿಮ್ಮ ಫ್ರೆಂಡ್ಸ್ ತೊಗೊಂಡಿದ್ರೆ ಅಥವಾ ಈಗ ಇವತ್ತು ಲೈವ್ ಕ್ಲಾಸ್ದಲ್ಲಿ ನೀವು ಅದನ್ನು ವಿಡಿಯೋಸನ್ನು ತಪ್ಪದೇ ನೋಡಿರಿ ಯಾಕಂತಂದರೆ ಅದರಲ್ಲಿ ನಾನು ವಿದ್ಯಾರ್ಥಿಗಳಿಗೆ ಕೇಳ್ತೇನೆ ಯಾವ ರೀತಿ ಇದಾವೋ ವಿಡಿಯೋಸ್ಗು ಯಾವ ರೀತಿ ನಿಮಗೆ ಕ್ಲಾಸಸ್ ಇಷ್ಟ ಆಗುತ್ತಾವೋ ಆಗ್ತಾ ಇದ್ದಾವೋ ಇಲ್ಲೋ ಅಂತ ಅದನ್ನು ಕೂಡ ಕೇಳ್ತೀನಿ ಆಮೇಲೆ ಬೇರೆ ಟೆಸ್ಟ್ದ ಬಗ್ಗೆ ಇವತ್ತು ನಿನ್ನೆ ಒಂದು ಆನ್ಲೈನ್ ಆನ್ಲೈನ್ ಟೆಸ್ಟನ್ನು ಕಂಡಕ್ಟ್ ಮಾಡಿದೆ ಅದ್ರ ಬಗ್ಗೆ ಚರ್ಚೆ ಇದೆ ಅದರಲ್ಲಿ ಅದು ಕೂಡ ಪಾಯಿಂಟ್ಸನ್ನು ಸೇರಿಸ್ಕೊಂಡು ಇವತ್ತು ಚರ್ಚೆನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ಸೊ ಅಲ್ಲಿ ನೀವು ಆ ವೀಡಿಯೋಸನ್ನು ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಸೊ ನೀವು ಅನ್ಕೋತಾ ಇರ್ಬೋದು ಏನು ಬಿಡಪ್ಪ ಇವರು ತಮ್ಮದು ವಿಡಿಯೋಸ್ಗಳನ್ನ ಮಾರೋದ್ರ ಸಲುವಾಗಿ ಅಥವಾ ಕೊಡೋದ್ರ ಸಲುವಾಗಿ ಈ ರೀತಿ ಹೇಳ್ತಾರೆ ಎಲ್ಲ ಚಲೋನೇ ಇದೆ ಇದೆ ಅಂತೇಳಿ ಹೇಳ್ತಾರೆ ಅಂತ ಹೇಳ್ತಾರೆ ಆದರೆ ನೀವು ತೊಗೊಂಡ್ಮೇಲೆ ಗೊತ್ತಾಗೋದಲ್ಲ ಸೊ ಹೇಗಿದಾವೆ ಇಲ್ಲ ಅಂತೇಳಿ ಓಕೆ ಆಮೇಲೆ ಇದು ಏನು ಫ್ರಾಡ್ ಅಂತೂ ಅಲ್ಲ ಯಾಕಂತಂದರೆ ನಾನು ಕೂಡ ಒಬ್ಬ ಗೋರ್ಮೆಂಟ್ ಟೀಚರ್ ಆಗಿರೋದರಿಂದ ಸೊ ಟ್ವೆಲ್ವ್ ಇಯರ್ಸ್ ಇರ್ತಕ್ಕಂಥದ್ದು ನಾನು ಗೋರ್ಮೆಂಟ್ ಆಗಿ ಸೊ ಯಾರಿಗೂ ಫ್ರಾಡ್ ಮಾಡುವಂಥ ಉದ್ದೇಶ ನನ್ನದು ಇಲ್ಲ ಓಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಒಂದು ಒಂದೇ ಒಂದು ನನ್ನ ಆಸೆ ಇರ್ತಕ್ಕಂಥದ್ದು ಎಲ್ಲರೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ನಾಲೆಜನ್ನು ಪಡ್ಕೊಳ್ಳಿ ಅನ್ನುವಂಥದ್ದು ಒಂದೇ ಒಂದು ನಂದು ಆಸೆ ಇರತಕ್ಕಂಥದ್ದು ಇದಾದಮೇಲೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಯೂಸ್ಫುಲ್ ಆದಮೇಲೆ ಈಗ ಅಲ್ಲಿ ನಿಮ್ಗೆ ಹೇಳಿದೆ ಯೂಸ್ಫುಲ್ ಅಂತೂ ಖಂಡಿತ ಹಾಗೆ ಆಗ್ತವೆ ನಿಮಗೆ ಅಷ್ಟು ಕಂಟೆಂಟ್ ಇರ್ತಕ್ಕಂಥದ್ದು ಒಳಗೊಂಡಿರ್ತಕ್ಕಂಥದ್ದು ಇಷ್ಟೆಲ್ಲ ನಾಲೆಜ್ ಒಳಗೊಂಡಿರ್ತಕ್ಕಂತಹ ವಿಡಿಯೋಸ್ಗಳಿದ್ದಾವೆ ಎಮ್ ಸಿ ಕ್ಯೂಸ್ಗಳು ಇರೋದಿಲ್ಲ ಓನ್ಲಿ ಏನು ಅಂತಂದರೆ ಥೇರಿ ವೈಸ್ ಚಾಪ್ಟರ್ ವೈಸ್ ಇರ್ತಕ್ಕಂಥದ್ದು ಕ್ಲಾಸಸ್ ಮಾಡಿದ್ದು ಇರ್ತಕ್ಕಂಥದ್ದು ನಿಮಗೆ ಸಿಗ್ತಾವೆ ಇದಾದ್ಮೇಲೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ಓನ್ಲಿ ಫೈವ್ ಹಂಡ್ರೆಡ್ ರುಪೀಸ್ ಹೇಗೆ ಕೊಡ್ತಾ ಸರ್ ನೀವು ಎಲ್ಲ ಕಡೆ ನಾವು ನೋಡಿದ್ರೆ ಸೊ ಆನ್ಲೈನ್ ಕ್ಲಾಸ್ ಗಳನ್ನ ನೋಡಿದ್ರೆ ಇಲ್ಲ ಅಂತಂದ್ರು ಏಟ್ ಥೌಸಂಡ್ ದಿಂದ ಟೆನ್ ಥೌಸಂಡ್ ವರೆಗೂ ಕೂಡ ಕೋರ್ಸಸ್ ಇವೆ ಸೊ ನೀವು ಓನ್ಲಿ ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ಕೊಡ್ತಾ ಇದ್ರೆ ಅಷ್ಟು ಕಡಿಮೆ ಇದು ಹೇಗೆ ಹೆಂಗ್ ಕೊಡ್ತಾರೆ ಇಷ್ಟು ಕಡಿಮೆ ನೋಡ್ರಿ ನಾನು ಇರ್ತಕ್ಕಂಥದ್ದು ಫಸ್ಟ್ ಆಫ್ ಆಲ್ ನಿಮ್ಗೆ ಹೇಳ್ಬೇಕಂತಂದ್ರೆ ನಾನು ಒಬ್ಬ ಐ ಎ ಎಸ್ ಆಸ್ಪಿರಂಟ್ ಇರ್ತಕ್ಕಂಥದ್ದು ಓಕೆ ಐ ಎ ಎಸ್ ಆಸ್ಪ್ರೆಂಟ್ ನಾನು ಆಮೇಲೆ ಅದ್ರ ಜೊತೆಗೆ ಗೌರ್ಮೆಂಟ್ ಟೀಚರ್ ಕೂಡ ವರ್ಕ್ ಮಾಡ್ತಾ ಇದ್ದೀನಿ ಹನ್ನೆರಡು ವರ್ಷದಿಂದ ಸೊ ನಂದು ಏನೋ ಒಂದು ನಾಲೆಜ್ ಇದೆ ಅಂಥೇಳಿ ನಾನು ಅಂದ್ಕೊಂಡು ಮತ್ತು ನಾಲೆಜನ್ನು ಬೇರೆಯವರಿಗೆ ಇದನ್ನು ಶೇರ್ ಮಾಡ್ತಾ ಇದ್ದೀನಿ ನಾನು ಸೊ ಇದಕ್ಕೆ ಪ್ರಿಪ್ರೇಷನ್ ಮಾಡ್ತಾ ಇರೋ ಒಂದು ಕಾರಣದಿಂದ ಅದ್ರ ಸಲುವಾಗಿ ಆಮೇಲೆ ಬೇರೆ ನೀವು ಒಂದು ಚಾನೆಲ್ ಹೋದಾಗ ಇಷ್ಟು ಯಾಕೆ ಫೀಸಲ್ಲಿ ಅಲ್ಲಿ ಬರುತ್ತೆ ಅಂತಂದ್ರೆ ಇಲ್ಲಿ ಬಹಳಷ್ಟು ಜನ ಇರ್ತಕ್ಕಂಥದ್ದು ಟೀಚರ್ಸ್ಗಳು ಇರ್ತಾರೆ ಬಹಳಷ್ಟು ಜನಗಳು ನಿಮಗೆ ಟೀಚರ್ಸ್ಗಳು ಸಿಗ್ತಾರೆ ಆಮೇಲೆ ಬೇರೆ ಬೇರೆ ಟೀಚರ್ಸ್ಗಳು ಬೇರೆ ಬೇರೆ ವಿಷಯಗಳನ್ನ ಇಲ್ಲಿ ನಿಮಗೆ ಕಲಿಸ್ಕೊಡ್ತಾರೆ ಆದರೆ ನಮ್ಮ ಚಾನೆಲ್ ಏನಿದೆ ಅಂತಂದ್ರೆ ಓನ್ಲಿ ನಾನೇ ಎಲ್ಲ ಮೇಂಟೈನ್ ಮಾಡ್ತಾ ಇರುವಂಥದ್ದು ಇಲ್ಲಿ ಎಕನಾಮಿ ಆಗಿರ್ಬೋದು ಮೆಂಟಲ್ ಎಬಿಲಿಟಿ ಬಯೋಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಜಿಯೋಗ್ರಫಿ ಹಿಸ್ಟ್ರಿ ಕಾನ್ಸ್ಟಿಟ್ಯೂಷನ್ ಕರೆಂಟ್ ಅಫೇರ್ಸ್ ಕಂಪ್ಯೂಟರ್ ಎಲ್ಲವೂ ಕೂಡ ನಾನೇ ಇವುಗಳನ್ನ ಸ್ವತಃ ಅಧ್ಯಯನ ಮಾಡಿಕೊಂಡು ಇವುಗಳನ್ನ ನಿಮಗೆ ನಾಲೆಜನ್ನು ಹಂಚ್ಕೋತಾ ಇರುವಂಥದ್ದು ಎಲ್ಲಿಯೂ ಕೂಡ ಬೇರೆಯವರಿಗೆ ಇಲ್ಲಿ ನನ್ನ ಚಾನೆಲ್ದಲ್ಲಿ ಶೇರ್ ಇರ್ತಕ್ಕಂಥದ್ದು ಇಲ್ಲ ಬೇರೆಯವರಿಗೆ ಯಾವುದೇ ದುಡ್ಡು ಕೊಡುವಂಥದ್ದು ಅವಶ್ಯಕತೆ ಇಲ್ಲ ವಿಡಿಯೋಸ್ ಅಪ್ಲೋಡ್ ಮಾಡೋದು ನಾನೇ ನಾನೇ ಇಲ್ಲಿ ಟೀಚಿಂಗ್ ಮಾಡೋದು ಏನೆಲ್ಲ ಇದಕ್ಕೆ ತಯಾರು ಮಾಡಬೇಕಾಗಿದೆ ಎಲ್ಲೋ ಕೂಡ ನಾನೇ ಮಾಡ್ತಾ ಇರೋದರಿಂದ ಸೊ ಈ ಒಂದು ಕಡಿಮೆ ಇರ್ತಕ್ಕಂಥದ್ದು ಖರ್ಚದಲ್ಲಿ ಇರ್ತಕ್ಕಂಥದ್ದು ನಾನು ನಿಮಗೆ ಈ ಒಂದು ವಿಡಿಯೋಸ್ಗಳನ್ನು ಇದ್ದೇನೆ ಆಮೇಲೆ ಕೊಡುವಂಥದ್ದು ಉದ್ದೇಶವೂ ಕೂಡ ಏನು ಅಂತಂದರೆ ಎಲ್ಲ ಇರ್ತಕ್ಕಂತಹ ಬಡ ವಿದ್ಯಾರ್ಥಿಗಳೇನಿದ್ದಾರೆ ಸೊ ಕೆಲವೊಬ್ಬರಿಗೆ ಐದುನೂರು ರೂಪಾಯಿ ಕೂಡ ಕೊಡಲಿಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ಕೂಡ ಇದೆ ಇಲ್ಲಂತಲ್ಲ ಓಕೆ ಅಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲ ಆಗಲಿ ಅವರು ಕೂಡ ಕಾಂಪಿಟೇಟಿವ್ ಲೆವೆಲ್ದಲ್ಲಿ ಬೆಳೀಲಿ ಅನ್ನುವಂಥ ಒಂದೇ ಒಂದು ಉದ್ದೇಶದಿಂದ ಈ ರೀತಿ ಇರ್ತಕ್ಕಂಥದ್ದು ಪ್ರೈಸ್ ಇದ್ದೇನೆ ಸೊ ನನಗೂ ಕೂಡ ಮಾಡಬಹುದಾಗಿತ್ತು ಇದು ಫೈವ್ ಹಂಡ್ರೆಡ್ ಏನಿದೆ ಇದರ ಮುಂದೆ ಒಂದು ಸೊನ್ನೆಯನ್ನು ಹಚ್ಬಹುದಾಗಿತ್ತು ಫೈವ್ ತೌಸಂಡ್ಗೆ ನಾನು ಕೊಡಬಹುದಾಗಿತ್ತು ಏನೋ ಕಡಿಮೆ ಜನ ತಗೋತಿದ್ರು ಏನು ನನಗೆ ಹತ್ತು ಜನ ತೆಗೆದುಕೊಂಡರೂ ಕೂಡ ಫಿಫ್ಟಿ ತೌಸಂಡ್ ರುಪೀಸ್ ಕೂಡ ಆಗ್ತಿತ್ತು ಆಗ್ತಿತ್ತು ಇಲ್ಲೋ ಇಪ್ಪತ್ತು ಜನ ತೊಗೊಂಡ್ರೆ ಒಂದು ಲಕ್ಷ ರೂಪಾಯಿ ಇರತಕ್ಕಂಥ ದುಡಿಬಹುದಾಗಿತ್ತು ಆದರೆ ಆ ರೀತಿ ಇರ್ತಕ್ಕಂಥದ್ದು ನನ್ನ ಉದ್ದೇಶ ಇಲ್ಲ ಆಲ್ರೆಡಿ ನನಗೆ ಗೋರ್ಮೆಂಟ್ ಜಾಬ್ ಇದೆ ಗೋರ್ಮೆಂಟ್ ದಿಂದ ಸ್ಯಾಲ್ರಿ ಬರ್ತಾ ಇದೆ ಆರಾಮಾಗಿ ನಮ್ಮ ಜೀವನ ಇರತಕ್ಕಂಥದ್ದು ನಡೆದಿದೆ ಆದರೂ ಕೂಡ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ನಾಲೇಜನ್ನು ಹಂಚ್ಕೋಬೇಕು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಈ ಫೈವ್ ಹಂಡ್ರೆಡ್ ರುಪೀಸ್ ಇರ್ತಕ್ಕಂಥದ್ದು ನಾನು ನಿಮಗೆ ಇಲ್ಲಿ ಕೊಡ್ತಾ ಇದ್ದೀನಿ ಸೊ ಹಾಗಾದರೆ ನೀವು ಅನ್ಬೋದು ನಿಮ್ಗೆ ಗೋರ್ಮೆಂಟ್ ಜಾಬ್ ಇದೆ ಸರ್ ಫ್ರೀನ ಯಾಕೆ ಕೊಡೋಂಗಿಲ್ಲ ನೀವು ಹೇಳಿ ಅದನ್ನು ಕೊಟ್ಟು ನೋಡಿದೆ ನಾನು ಫ್ರೀ ಇರ್ತಕ್ಕಂಥದ್ದು ಕೊಟ್ಟು ನೋಡಿದೆ ನಾನು ಹೋದ ವರ್ಷ ಬಹಳಷ್ಟು ಜನರಿಗೆ ಆದರೆ ಅದರ ಎಲ್ಲರೂ ಕೂಡ ಇರ್ತಕ್ಕಂಥದ್ದು ಏನು ಮಾಡಿಕೊಂಡ್ರು ಅಂತಂದರೆ ಮಿಸ್ ಯೂಸ್ ಇರ್ತಕ್ಕಂಥದ್ದು ಮಾಡ್ಕೊಂಡ್ರು ಯಾಕಂತಂದ್ರೆ ಯಾರ್ದೋ ದುಡ್ಡು ಯಾ ಎಲ್ಲಮ್ಮ ಜಾತ್ರೆ ಏನು ಅಂತಾರಲ್ಲ ಅದು ಸೊ ಅದಕ್ಕೆ ಬೆಲೆ ಇರೋದಿಲ್ಲ ಫ್ರೀ ಇರ್ತಕ್ಕಂಥದ್ದು ಕೊಟ್ಟರೆ ಅದಕ್ಕೆ ಬೆಲೆ ಇರೋದಿಲ್ಲ ಅದರದ ಒಂದು ಏನು ಅಂತಂದರೆ ಕಳಕಳಿ ಇರೋದಿಲ್ಲ ನಿಮಗೆ ಯಾಕಂತಂದ್ರೆ ಒಂದು ಸ್ವಲ್ಪ ಆದರೂ ಅಮೌಂಟ್ ನೀವು ಕೊಟ್ಟು ಪರ್ಚೇಸ್ ಮಾಡಿದ್ದೆ ಅದರಲ್ಲಿ ಅದರದ್ದು ಬೆಲೆ ಗೊತ್ತಿರುತ್ತೆ ನಿಮಗೆ ಆ ಒಂದು ದೃಷ್ಟಿಯಿಂದ ಈ ಇರ್ತಕ್ಕಂಥದ್ದು ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ಕೊಡ್ತಾ ಇದ್ದೇನೆ ಇಷ್ಟು ಕಡಿಮೆ ಏಕೆ ಬಂತು ಅನ್ನೋದೊಂದು ನಿಮಗೆ ಈಗ ಅರ್ಥ ಆಗಿದೆ ಅಂತ ನಾನು ನೆಕ್ಸ್ಟ್ ಇದರತಕ್ಕಂಥದ್ದು ಒಂದು ತಿಂಗಳಲ್ಲಿ ಯಾವ ರೀತಿ ಇರ್ತಕ್ಕಂಥದ್ದು ಸಿಲೆಬಸ್ ಮುಗಿಸ್ತೀರಾ ಒಂದು ತಿಂಗಳಲ್ಲಿ ಸಿಲೆಬಸ್ ಯಾವ ರೀತಿ ಮುಗಿಸ್ತೀರಾ ಆಮೇಲೆ ಬೇರೆ ಕಡೆ ಹೋದ್ರೆ ಎರಡು ತಿಂಗಳಲ್ಲಿ ಮುಗಿಸ್ತಾರೆ ನೀವು ಕೋಚಿಂಗ್ ಸೆಂಟರ್ಗೆ ಅದು ಹೋದ್ರೆ ಅಂತಂದ್ರೆ ಅಲ್ಲಿ ಫಿಫ್ಟೀನ್ ತೌಸಂಡ್ ರುಪೀಸ್ ಇರ್ತಕ್ಕಂಥ ಫೀಸೇ ಇರುತ್ತೆ ಆಮೇಲೆ ಈ ಫೀಸ್ ನಿಮ್ಮದು ಹಾಸ್ಟೆಲ್ ಖರ್ಚಾಗಿರ್ಬೋದು ಆಗಿರಬಹುದು ಆಮೇಲೆ ಊಟದ ಖರ್ಚಾಗಿರ್ಬಹುದು ಮೀಲ್ಸ್ ಸೊ ಅದನ್ನೆಲ್ಲ ಕುಡಿಸ್ಕೊಂಡ್ವಿ ಅಂತಂದ್ರೆ ಥರ್ಟಿ ತೌಸಂಡ್ ನಿಮಗೆ ಅಲ್ಲಿ ಹೋದ್ರೆ ಅಂತಂದ್ರೆ ಅಲ್ಲಿ ಎರಡು ತಿಂಗಳಲ್ಲಿ ಮುಗಿಸ್ತಾರೆ ನಿಮಗೆ ಅಲ್ಲಿ ಇಲ್ಲ ಅಂತಂದ್ರೆ ಸೆವೆನ್ ಟು ಏಯ್ಟ್ ಅವರ್ಸ್ ಇರ್ತಕ್ಕಂಥದ್ದು ಕ್ಲಾಸಸ್ಗಳು ಏನು ಮಾಡ್ತಾರೆ ಕಂಡಕ್ಟ್ ಮಾಡ್ತಾರೆ ಆದರೆ ನಮ್ಮಲ್ಲಿ ಒಂದು ತಿಂಗಳಲ್ಲಿ ನಾವು ಇದ್ದೇವೆ ವಿತ್ ರಿವಿಝನ್ದೊಂದಿಗೆ ಮುಗಿಸ್ಕೊಡ್ತೇವೆ ವಿತ್ ರಿವಿಜನ್ದೊಂದಿಗೆ ಮುಗಿಸ್ಕೊಡ್ತಾ ಇದ್ದೇವೆ ರಿವಿಜನ್ ಗೂ ಕೂಡ ನಿಮಗೆ ಟೈಮ್ ಟೇಬಲ್ ಇರ್ತಕ್ಕಂಥದ್ದು ಸೆಟ್ ಮಾಡ್ತೇವೆ ಸೊ ಯಾವ ರೀತಿ ನಾವು ಒಂದು ತಿಂಗಳಲ್ಲಿ ಈ ಕೋರ್ಸ್ ದೊಂದಿಗೆ ನಾವು ಕಂಪ್ಲೀಟ್ ಸಿಲೆಬಸ್ ಅನ್ನು ಮುಗಿಸಬಹುದು ಅನ್ನುವಂಥದ್ದು ವಿಡಿಯೋ ಮಾಡೇನೆ ನಾನು ಈಗಾಗಲೇ ಸೊ ಆ ವಿಡಿಯೋ ನೀವು ನೋಡದೆ ಇದ್ರೆ ಇಲ್ಲಿ ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲಿನ ಸೈಡ್ ನಿಮ್ಮ ಮೊಬೈಲ್ ಸ್ಕ್ರೀನ್ ಏನಿದೆ ಅಲ್ಲ ಅದ್ರ ಮೇಲಿನ ಸೈಡ್ ಇಲ್ಲಿ ಆಯ್ ಬಟನ್ ಇರುತ್ತೆ ಇಲ್ಲಿ ಆಯ್ ಬಟನ್ ಅನ್ನ ಕ್ಲಿಕ್ ಮಾಡ್ರಿ ಸೊ ಅಲ್ಲಿ ಆ ವಿಡಿಯೋವನ್ನು ನೀವು ಲಿಂಕ್ ಪಡ್ಕೊಳ್ತೀರಾ ಆ ವಿಡಿಯೋವನ್ನು ನೋಡ್ಕೊಳ್ರಿ ಓಕೆನಾ ಸೊ ಇಷ್ಟು ಎಲ್ಲ ಮಾಹಿತಿ ಇರ್ತಕ್ಕಂಥದ್ದು ಈ ಒಂದು ಕಂಪ್ಲೀಟ್ ಕೋರ್ಸ್ ಬಗ್ಗೆ ಆಮೇಲೆ ಯಾವೆಲ್ಲ ಸಬ್ಜೆಕ್ಟ್ಸ್ಗಳ ಒಂದು ವಿಡಿಯೋಸ್ಗಳು ಪಿ ಡಿ ಎಫ್ ಫೈಲ್ಸ್ಗಳು ಸಿಗ್ತಾವೆ ನಿಮಗೆ ಎಕನಾಮಿ ಮೆಂಟಲ್ ಅಬಿಲಿಟಿ ಆಗಿರ್ಬೋದು ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸು ಜಿಯೋಗ್ರಾಫಿದಲ್ಲಿ ಕರ್ನಾಟಕ ಜಿಯೋಗ್ರಾಫಿ ಇಂಡಿಯನ್ ಜಿಯೋಗ್ರಫಿ ಹಿಸ್ಟ್ರಿದಲ್ಲಿ ನಿಮಗೆ ಕರ್ನಾಟಕ ಹಿಸ್ಟ್ರಿ ಇಂಡಿಯನ್ ಹಿಸ್ಟ್ರಿ ಕಂಪ್ಲೀಟ್ ಆಗಿರ್ತಕ್ಕಂಥ ಎಲ್ಲ ಸಿಲೆಬಸ್ಸು ಒಂದು ಚಾಪ್ಟರ್ ಬಿಡಲ್ದ ಕಾನ್ಸ್ಟಿಟ್ಯೂಷನ್ ಸಂವಿಧಾನದಲ್ಲಿ ಅಲ್ಲ ಆಮೇಲೆ ಕರೆಂಟ್ ಅಫೇರ್ಸ್ ಇರ್ತಕ್ಕಂಥದ್ದು ನಿಮಗೆ ಎಷ್ಟು ಬೇಕಾಗಿದೆ ಅಷ್ಟೆಲ್ಲ ಕರೆಂಟ್ ಅಫೇರ್ಸ್ ಇರ್ತಕ್ಕಂಥದ್ದು ಅದಿಸ್ ಕೊಡ್ತಾ ಇದ್ದೇವೆ ಕಂಪ್ಯೂಟರ್ ಕೂಡ ಇರ್ತಕ್ಕಂಥದ್ದು ನಾವು ನಿಮಗೆ ಕೊಡ್ತಾ ಇದ್ದೇವೆ ಸೊ ಇಷ್ಟೆಲ್ಲ ನಿಮಗೆ ಫೈವ್ ಹಂಡ್ರೆಡ್ದಲ್ಲಿ ಒಂದು ಕೊಡ್ತಾ ಇದ್ದೇವೆ ಅಂದಮೇಲೆ ಎಲ್ಲರೂ ಕೂಡ ನನಗೆ ಅಂತ ಇದ್ದಾರೆ ನಮ್ಮ ಫ್ರೆಂಡ್ಸ್ ಏನಪ್ಪ ನೀನು ಬರೆ ಐದುನೂರು ರೂಪಾಯ್ದಲ್ಲಿ ಕೊಡ್ತಾ ಇದೆಯಲ್ಲ ಅಮೌಂಟನ್ನು ಹೆಚ್ಚು ಅಂತೇಳಿ ಆದರೆ ನಂದು ಅದು ಹಣ ದುಡ್ಡು ಗಳಿಸುವಂಥದ್ದಲ್ಲ ಸೊ ಎಲ್ಲರಿಗೂ ಕೂಡ ಅನುಕೂಲ ಆಗಲಿ ಅನ್ನುವಂಥದ್ದು ಒಂದೇ ಒಂದು ದೃಷ್ಟಿಯಿಂದ ಎಲ್ಲರೂ ಕೂಡ ಈ ಒಂದು ಕೋರ್ಸು ಈ ಒಂದು ಕಾಂಪಿಟೇಟಿವ್ ಲೆವೆಲ್ ಎಕ್ಸಾಮ್ದಲ್ಲಿ ಎಲ್ಲರೂ ಕೂಡ ಬೆಳೀಲಿ ಅನ್ನುವಂಥದ್ದು ಒಂದೇ ಒಂದು ದೃಷ್ಟಿಯಿಂದ ಈ ರೀತಿ ಮಾಡ್ತಾ ಇದ್ದೀನಿ ಇದರ ಲಾಭ ಎಲ್ಲರೂ ಪಡೆದುಕೊಳ್ಬೇಕು ಅನ್ನುವಂಥದ್ದು ನನ್ನ ಒಂದು ಆಸೆ ಇದೆ ಓಕೆ ಈ ಐದನೂರು ರೂಪಾಯದಲ್ಲಿ ತಗೊಂಡು ಏನ್ ಮಾಡೋದೈತಿ ಐದ್ನೂರು ರೂಪಾಯದಲ್ಲಿ ಏನಾಗುತ್ತೆ ಈಗ ಆದ್ರೂ ಕೂಡ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕೆಲವೊಂದು ಕೆಲವೊಬ್ರು ಸಮಸ್ಯೆ ಇರುತ್ತೆ ಫೈವ್ ಹಂಡ್ರೆಡ್ ರುಪೀಸ್ಗೂ ಕೂಡ ಬಹಳ ಅಹ್ ಏನಂತಂದ್ರೆ ವಿದ್ಯಾರ್ಥಿಗಳಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ವಿದ್ಯಾರ್ಥಿಗಳು ಕೂಡ ಇದ್ದಾರೆ ಓಕೆ ಇಲ್ಲ ಅಂತಲ್ಲ ಸೊ ಅದರ ಸಲುವಾಗಿ ಬಡತನ ಇರ್ತಕ್ಕಂಥದ್ದು ಬಹಳ ಒಂದು ದರಿದ್ರ ದರಿದ್ರ ಇರ್ತಕ್ಕಂಥದ್ದು ಒಂದು ಯಾಕಂತಂದ್ರೆ ಯಾವುದಕ್ಕೂ ಕೂಡ ಹಿಂಜರಿಕೆ ಇರ್ತಕ್ಕಂಥದ್ದು ಮಾಡೋದಿಲ್ಲ ಬಡತನ ಸೊ ಆ ರೀತಿ ಇರ್ತಕ್ಕಂಥದ್ದು ಕೆಲವೊಬ್ಬರು ವಿದ್ಯಾರ್ಥಿಗಳು ಕೂಡ ಇದ್ದಾರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕೂಡ ನಮ್ಮಲ್ಲಿ ಇದ್ದಾರೆ ಇಲ್ಲಂತಲ್ಲ ಸೊ ಅದ್ರ ಸಲುವಾಗಿ ಎಲ್ಲರೂ ಕೂಡ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಕೊಡಲಿಕ್ಕೆ ನಾನು ಹೋಗ್ತಾ ಇದ್ದೇನೆ ಆದರೆ ಎಲ್ಲರಿಗೂ ಕೂಡ ಒಂದು ಡೌಟ್ ಏನು ಅಂತಂದ್ರೆ ಫೈವ್ ಹಂಡ್ರೆಡ್ ಅಲ್ಲಿ ಏನು ಸಿಗುತ್ತೆ ಅಂತೇಳಿ ಓಕೆ ಇಷ್ಟೆಲ್ಲ ಸಿಗುತ್ತೆ ಇಷ್ಟೆಲ್ಲ ನಿಮಗೆ ಹೇಳ್ತಾ ಇದ್ದೀನಿ ಆಮೇಲೆ ನಾನು ಪರ್ಸ್ನಲ್ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಕೊಡ್ತೀನಿ ಕೊಟ್ಟೇನೆ ನಾನು ನಿಮಗೆ ಫ್ರಾಡ್ ಮಾಡೋದಾಗಿತ್ತು ಅಂತಂದ್ರೆ ಇದನ್ನೇ ಕೊಡ್ತಿದ್ದೀನಿ ನಾನು ನಿಮಗೆ ಡಬಲ್ ಏಟ್ ಸಿಕ್ಸ್ ಒನ್ ನೈನ್ ಟು ಸೆವೆನ್ ಏಟ್ ತ್ರೀ ಏಟ್ ನಂಬರ್ ಇದು ನನ್ನ ಪರ್ಸ್ನಲ್ ನಂಬರು ಖಾಯಂ ಇರ್ತಕ್ಕಂಥದ್ದು ಎಲ್ಲ ಆಫೀಸ್ಸಿಯಲ್ಲಿ ಕೂಡ ನನ್ನದು ನಂಬರ್ ಇರ್ತಕ್ಕಂಥದ್ದು ಇದೇ ಇದೆ ಓಕೆನಾ ಸೊ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ ಎಲ್ಲರೂ ಕೂಡ ಜಾಯಿನ್ ಆಗ್ರಿ ಬೇಗನೆ ಯಾಕಂತಂದ್ರೆ ಕಡಿಮೆ ಟೈಮ್ ಸಮಯ ಉಳಿದಿರೋದರಿಂದ ಸೊ ಜನವರಿದಲ್ಲಿ ನಿಮ್ಮ ಎಕ್ಸಾಮ್ ಆಗುವಂಥ ಚಾನ್ಸಸ್ ಇದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬೇಗನೆ ನೀವು ಸೇರ್ಕೊಂಡ್ರೆ ಅಂತಂದ್ರೆ ಬೇಗನೆ ನಿಮ್ಮ ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡಬಹುದಾಗಿದೆ ಸೊ ಎಲ್ಲರಿಗೂ ಕೂಡ ಶೇರ್ ಮಾಡಿ ಎಲ್ಲರಿಗೂ ಕೂಡ ತಿಳಿಸಿ ಯಾರು ಈಗಾಗಲೇ ಪರ್ಚೇಸ್ ಮಾಡಿರೋ ಅವ್ರಿಗೂ ಕೂಡ ನಿಮ್ಮ ಫ್ರೆಂಡ್ಸ್ಗೆ ಹೇಳಿ ಈ ರೀತಿ ಇದೆ ಅಂತೇಳಿ ಇದು ಏನು ಫ್ರಾಡಲ್ಲ ಒಳ್ಳೆ ಕ್ಲಾಸಸ್ಗೂ ಅಂತೇಳಿ ಹ್ಞೂ ಓಕೆ ಸೊ ಮತ್ತೆ ಒಂದು ಹೊಸ್ದಾಗಿರ್ತಕ್ಕಂಥ ವೀಡಿಯೋದೊಂದಿಗೆ ಭೇಟಿ ಆಗ್ತೇನೆ ಜೈ ಹಿಂದ್